ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ತಾಮ್ರದ ಪಾತ್ರೆಗಳನ್ನು ಎಷ್ಟು ಬೇಗ ನಾವು ಸ್ವಚ್ಛ ಮಾಡ್ಬೋದಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನೋಡಿ ಈ ಪಾತ್ರೆ ಎಲ್ಲೆಲ್ಲೆಲ್ಲ ಚುಕ್ಕಿ ಬಿಟ್ಟಿದೆ, ಎಷ್ಟು ಕಪ್ಪಗಾಗಿಬಿಟ್ಟಿದೆ ನೋಡಿ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಟ್ಟಲೆ ತೊಗೊಂಡು ನಾನು ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಕಟ್ ಮಾಡಿ ಈ ಥರ ಹಿಂಡ್ಕೋಬೇಕು. ನಿಂಬೆಹಣ್ಣಿಗೂ ತಾಮ್ರದ ಪಾತ್ರೆಗಳು ತುಂಬ ಅಂದರೆ ತುಂಬ ಕ್ಲೀನ್ ಆಗ್ತಾವೆ ಫ್ರೆಂಡ್ಸ್. ನೋಡಿ, ನಾನು ಎರಡು ಲಿಂಬೆಹಣ್ಣು ಹೋಳನ್ನ ಹಿಂಡ್ಕೊಂಡೆ. ಇದಕ್ಕಿವಾಗ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಉಪ್ಪು ಕರಗೋವರೆಗೂ ಸ್ವಲ್ಪ ಈ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್. ನೀವು ಸ್ಪೂನಿಂದನಾದರೂ ಕಲಿಸ್ಕೋಬೋದು. ನಾನಿಲ್ಲಿ ಪಾತ್ರೆ ತೊಳೆಯ ಸ್ಪಂಜ್ ತೊಗೊಳ್ತಾ ಇದ್ದೀನಿ. ಬೇಕಾದರೆ ನೀವು ನಿಂಬೆಹಣ್ಣು ಹಿಂಡಿರ್ತೀನಿ ನೋಡಿ, ಆ ಸಿಪ್ಪೆಯಿಂದ ಬೇಕಾದರೂ ಈ ಥರ ತಿಕ್ಬೋದು ಫ್ರೆಂಡ್ಸ್. ನೋಡಿ, ನಿಂಬೆಹಣ್ಣಿನ ರಸ ಹಚ್ಚಿದ ತಕ್ಷಣ ಎಷ್ಟು ಕ್ಲೀನಾಗಿ ಕೂಡ ಕಾಣ್ತಾ ಇದೆ ನೋಡ್ಬೋದು ನೀವು. ನೋಡಿ, ಪೀತಾಂಬರ ಮತ್ತು ಹುಣಸೆಹಣ್ಣು ಇರಲಿಲ್ಲ ಅಂದರೆ ನಿಂಬೆಹಣ್ಣಿನಿಂದನೂ ಈ ಥರ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಆದಷ್ಟು ತಾಮ್ರದ ಪಾತ್ರೆಗಳನ್ನು ತಿಕ್ಕಿದ ತಕ್ಷಣ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿಟ್ಕೊಂಡ್ರಿಂದ ವಾರಗಂಟ್ಲೆ ಇಟ್ಟರೂ ಈ ಥರ ಪಾತ್ರೆಗಳು ಕಪ್ಪಗಾಗಲ್ಲ, ಚುಕ್ಕೆ ಚುಕ್ಕೆ ಕೂಡಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಚ್ಛವಾಗಿ ಒರೆಸಿಟ್ಕೊಳ್ರಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗ್ತಾವೆ, ಯೂಸ್ಫುಲ್ ಆಗ್ತಾವೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಎಷ್ಟು ಚಿಕ್ಕಿ ಚಿಕ್ಕಿ ಇದ್ರೂ ನಿಂಬೆಹಣ್ಣಿನ ರಸಕ್ಕೆ ಬೇಗ ಬೇಗ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ನೋಡಿದ್ರಲ್ವ, ನೋಡಿ ಅಲ್ಲೆಲ್ಲೆಲ್ಲೆ ಕಲೆ ಇಡೋ ತಿಕ್ಕಿದ ತಕ್ಷಣ ಹೋಗ್ಬಿಡುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನೀರು ಹಾಕಿ ತೊಳೆದ ಮೇಲಂತೂ ಫುಲ್ ತಳ 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 ಅಂತ ಇದೆ. ನೋಡಿದ್ರಲ್ವ, ನೋಡಿ ಇಲ್ಲಿ ಕಲೆ ಇದೆ ಫ್ರೆಂಡ್ಸ್. ನೋಡಿ, ನಾನು ಹಂಗೆ ಸ್ವಲ್ಪ ಉಜ್ಜಿಬಿಟ್ಟು ತೋರಿಸ್ತೀನಿ. ಸಡನ್ನಾಗಿ ಎಷ್ಟು ಕ್ಲೀನಾಗಿ ಕಾಣುತ್ತೆ ಅಂತ ನೀವು ನೋಡ್ಬೋದು. ನೋಡಿದ್ರಲ್ವ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಓಕೆ, ಬಾಯ್, ಟೇಕ್ ಕೇರ್. ನಮಸ್ಕಾರಗಳು ಫ್ರೆಂಡ್ಸ್. ಪ್ಲೀಸ್.